ಹಾರ್ದಿಕ ಶುಭಾಶಯಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಕಾನೂನು, ಪರಮಾಧಿಕಾರ, ಸಮಾನತೆ, ಸ್ವಾತಂತ್ರ್ಯ ಇವುಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾವು ತಿಳ್ಕೋಬೇಕಾಗಿರೋ ವಿಷಯ ಹಕ್ಕುಗಳು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ನಮಗೆ ಸಂವಿಧಾನದಲ್ಲಿ ಇಂತಿಷ್ಟು ಹಕ್ಕುಗಳಿದ್ದಾವೆ, ಈ ರೀತಿಯಾಗಿರ್ತಕ್ಕಂಥ ಹಕ್ಕುಗಳಿದ್ದಾವೆ ಅವೆಲ್ಲ ಗೊತ್ತು. ಆಮೇಲೆ ಯಾಕೆ ಹಕ್ಕುಗಳು ಅಂತ ಏನಕ್ಕೆ ಬೇಕಾಗಿತ್ತು ಜೀವನಕ್ಕೆ ಅಂದರೆ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂದರೆ ಹಕ್ಕುಗಳಂದರೆ ಏನು, ಯಾಕೆ ಹಕ್ಕುಗಳು ಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಹಕ್ಕುಗಳು ಬೇಕು ಅನ್ನೋದ್ರ ಬಗ್ಗೆ ಈ ಪ್ರತಿಯೊಂದನ್ನು ಕೂಡ ವಿವರಿಸ್ತಾ ಹೋಗ್ತಾರೆ. ಹೌದಾ? ಅಂದರೆ ಹಕ್ಕುಗಳಂದರೆ ಏನಪ್ಪ ಅಂದರೆ ಮನುಷ್ಯನ ತನಗೆ ತನ್ನ ವ್ಯಕ್ತಿತ್ವದ ಬೆಳವಣಿಗೆಗೆ ಅಥವಾ ತನ್ನ ಜೀವನವನ್ನು ಒಂದು ಮಟ್ಟಕ್ಕೆ, ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಮಟ್ಟಕ್ಕೆ ತನ್ನ ನಿಲ್ಲಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅವಕಾಶಗಳನ್ನೇ ಹಕ್ಕುಗಳು ಅಂತ ಕರಿತಾ ಹೋಗ್ತಾ ಇದ್ದಾರೆ ಅಲ್ಲಿ. ಹೌದಾ? ಅಂದರೆ ಏನಾಗ್ತಾ ಇದೆ, ವ್ಯಕ್ತಿಯಾದವನು ಅಥವಾ ಸಾಮಾನ್ಯ ಪ್ರಜೆಯಾದವನು ತನ್ನ ಜೀವನವನ್ನು ರೂಪಿಸಿಕೊಂಡು ಮತ್ತು ತನ್ನನ್ನು ನಂಬಿರ್ತಕ್ಕಂಥ ಜನರ ಜೀವನವನ್ನು ರೂಪಿಸ್ತಕ್ಕಂಥ ವ್ಯವಸ್ಥೆ ಅಥವಾ ತನ್ನ ವ್ಯಕ್ತಿತ್ವದ ಬೆಳವಣಿಗೆಗೆ ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕೊಂದು ಒಂದು ಸ್ಥಾನವನ್ನು ಪಡೆದುಕೊಳ್ತಕ್ಕಂಥ ಅವಕಾಶಗಳನ್ನು ಯಾವ ಅವಕಾಶಗಳನ್ನು ಹೊಂದಿರ್ತಾನೋ ಆ ಅವಕಾಶಗಳನ್ನೇ ಹಕ್ಕುಗಳು ಅಂತ ಕರಿತಾ ಹೋಗ್ತಾ ಇದ್ದಾರೆ ಇಲ್ಲಿ. ಹೌದಾ? ಜಸ್ಟ್ ಹಕ್ಕುಗಳ ಪರಿಚಯ ಇಂತಿಷ್ಟ ಇದೆ. ಈಗ ನೆಕ್ಸ್ಟು ಅರ್ಥ, ಹಕ್ಕುಗಳು ಅಂದರೆ ಏನು, ಹಕ್ಕುಗಳು ಯಾಕೆ ಬೇಕು, ಅದಕ್ಕೆ ವ್ಯಕ್ತಿಯ ಬೆಳವಣಿಗೆಗೆ ಅತ್ಯವಶ್ಯಕವಾಗಿರ್ತಕ್ಕಂಥ ಸಾಮಾಜಿಕ ವಾತಾವರಣ ಅಥವಾ ಸೌಲಭ್ಯಗಳೇ ಹಕ್ಕುಗಳು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹೌದಾ? ಅಂದರೆ ಏನಾಗ್ತಾ ಇದೆ ನೋಡ್ರಿ, ವ್ಯಕ್ತಿಯ ಬೆಳವಣಿಗೆಗೆ ಸಾಮಾಜಿಕವಾಗಿರ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಅಥವಾ ಸಾಮಾಜಿಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಅವನಿಗೆ ಕೊಡ್ತಕ್ಕಂಥದ್ದನ್ನೇ ಹಕ್ಕುಗಳು ಅಂತ ಕರಿತಾ ಹೋಗ್ತಾ ಇದ್ದಾರೆ ಇಲ್ಲಿ, ಅಥವಾ ಹಕ್ಕುಗಳಂತೆ ಅಂತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ರಾಜ್ಯ ಅನ್ನೋದು ಏನು ಮಾಡ್ತದೆ, ತನ್ನ ಸದಸ್ಯರಿಗೆ ಅಂದರೆ ರಾಜ್ಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಮತ್ತು ಸಮಾಜದ ಅಭಿವೃದ್ಧಿಗಾಗಿ, ವ್ಯಕ್ತಿಯ ಅಭಿವೃದ್ಧಿಗೆ ಮತ್ತು ಸಮಾಜದ ಅಭಿವೃದ್ಧಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಿಸಿಕೊಡ್ತಕ್ಕಂಥದ್ದೇ ಏನಂತಾರೆ ಹಕ್ಕು, ವಾತಾವರಣ ನಿರ್ಮಿಸಿಕೊಡ್ತಕ್ಕಂಥ ಅವಕಾಶಗಳನ್ನೇ, ಸೌಲಭ್ಯಗಳನ್ನೇ ಏನಂತಾರೆ ಹಕ್ಕುಗಳು ಅಂತ ಕರೀತಾರೆ. ಅಂಥ ವಾತಾವರಣ ಸೃಷ್ಟಿ ಮಾಡಿಕೊಡಬೇಕು ಅಥವಾ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಪ್ರಜೆಗಳ ಆಸ್ತಿಗಳನ್ನು, ಪ್ರಜೆಗಳ ಪ್ರಾಣಗಳನ್ನು ಮತ್ತು ಅವರ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂದರೆ ಪ್ರಜೆಗಳ ಪ್ರಾಣವನ್ನು ಕಾಪಾಡಿಕೊಳ್ಬೇಕು, ಅವರ ಆಸ್ತಿ ಅಂತಸ್ತು, ಆಸ್ತಿಪಾಸ್ತಿಗಳೇನಿದ್ದಾವೆ ಅದನ್ನು ಕಾಪಾಡಿಕೊಳ್ಬೇಕು ಮತ್ತು ಅವರೇ ಅವರಿಗೆ ಕೊಟ್ಟಿರ್ತಕ್ಕಂಥ ಯಾವ ಯಾವ ಸ್ವಾತಂತ್ರ್ಯಗಳಿದ್ದಾವೆ ಆ ಸ್ವಾತಂತ್ರ್ಯಗಳನ್ನು ನಾನು ಹೇಳಿದೆ, ಸಾಮಾಜಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ನೈಸರ್ಗಿಕ ಸ್ವಾತಂತ್ರ್ಯ, ಈ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯಗಳಿದ್ದಾವೆ. ಆ ಸ್ವಾತಂತ್ರ್ಯಗಳನ್ನು ಅವರನ್ನು ಆ ಸ್ವಾತಂತ್ರ್ಯಗಳನ್ನು ಕಾಪಾಡಬೇಕು. ಅವರು ಯಾರ ಒತ್ತಡದಲ್ಲೂ, ಯಾರ ಶೋಷಣೆಗಳಿಗೂ, ಯಾವುದೇ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯಕ್ಕೂ ಒಳಗಾಗದೇ ಇರತಕ್ಕಂಥ ಸ್ವಾತಂತ್ರ್ಯವನ್ನು ಅವರಿಗೆ ಕೊಟ್ಟು ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಈ ಹಕ್ಕುಗಳು ಮಾಡ್ತಾ ಹೋಗ್ತವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾಮಾನ್ಯವಾಗಿ ಒಬ್ಬ ಪ್ರಜಾದವನು ಸಾಮಾನ್ಯವಾಗಿ ಜೀವನವನ್ನು ನಡೆಸಬೇಕು ಅಂತಂದರೆ ಅವನಿಗೆ ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನೇ ನಾವೇನಂತೀವಿ ಹಕ್ಕುಗಳು ಅಂತ ಹೇಳ್ತೀವಿ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಯಾವುದು ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಹೀಗೆ ಸಮಾಜದ ಸದಸ್ಯರು ಪರಿಪೂರ್ಣವಾದ ಜೀವನ ನಡೆಸಲು ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ಹಕ್ಕುಗಳ ಅತ್ಯವಶ್ಯಕವಾಗಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಮಾನ್ಯ ಒಬ್ಬ ಪ್ರಜೆಯಾದವನು ಪರಿಪೂರ್ಣವಾಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಜೀವನವನ್ನು, ಪರಿಪೂರ್ಣತೆ ಅಂತಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು, ಎಲ್ಲ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು ಅವನಿಗೆ ಕೊಟ್ಟು ಅವನ ಜೀವನ ಮಟ್ಟವನ್ನು ಒಂದು ಸುಧಾರಣೆ ಮಟ್ಟಕ್ಕೆ ತೆಗೆದುಕೊಂಡು ಬಂದು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಹಕ್ಕುಗಳು ಮಾಡ್ತಾ ಹೋಗ್ತವೆ. ಅದನ್ನು ಮತ್ತು ಪರಿಪೂರ್ಣವಾಗಿರ್ತಕ್ಕಂಥ ಜೀವನ ಅಷ್ಟೇ ಅಲ್ಲದೆ ಅವನನ್ನು ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಪಡಿಸಬೇಕು. ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಆಗಿರ್ಬೋದು, ಈ ಎಲ್ಲ ರೀತಿಯಿಂದ ಅವನನ್ನು ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಮಾಡಿದಾಗ, ಆ ಸ್ವಾತಂತ್ರ್ಯವನ್ನು ಅವನಿಗೆ ಕೊಟ್ಟಾಗ ಅವು ಹಕ್ಕುಗಳಾಗಿ ಮತ್ತು ಹಕ್ಕುಗಳು ಈ ಅತ್ಯವಶ್ಯಕವಾಗಿ ಬೇಕಾಗ್ತವೆ ಅವನನ್ನು ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಆದ್ದರಿಂದಲೇ ಯಾವುದು ಹೆಚ್ಚಿಗೆ ಡಾಸ್ಕಿಯವರು ತಮ್ಮದೇ ಆದ ಅಭಿಪ್ರಾಯವನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಒಂದು ರಾಜ್ಯದ ದಕ್ಷತೆಯನ್ನು ತಿಳಿಯುವುದು ಅದು ಸಂರಕ್ಷಿಸುವ ಹಕ್ಕುಗಳಿಂದಲೇ ಅಂತ ಹೇಳ್ತಾ ಇದ್ದಾರೆ. ಒಂದು ರಾಜ್ಯ
ಏನಾಗ್ತಾಯಿದೆಪ್ಪ ಅಂತಂದ್ರೆ ದಕ್ಷತೆಯಿಂದ ಕೂಡಿದೆ, ಫುಲ್ಲು ಎಲ್ಲಾ ರೀತಿಯಿಂದ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ತಿಳ್ಕೊಬೇಕಪ್ಪ ಅಂತಂದ್ರೆ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಯಾವುದು ಹಕ್ಕುಗಳಿಂದ ಮಾತ್ರ ಸಾಧ್ಯವಾಗ್ತದೆ ಅಂದ್ರೆ ಆ ರಾಜ್ಯ ಅನ್ನೋದು ಏನ್ ಮಾಡ್ತಾ ಇದೆ ಪ್ರಜೆಗಳಿಗೆ ಸಾಮಾನ್ಯ ರಾಜ್ಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಸಾಮಾನ್ಯ ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಏನಿದವೋ ಅದರಿಂದ ಮಾತ್ರ ಆ ರಾಜ್ಯದ ದಕ್ಷತೆಯನ್ನ ಆ ರಾಜ್ಯದ ಅಭಿವೃದ್ಧಿಯನ್ನ ಅಲ್ಲಿ ಆ ರಾಜ್ಯದ ಪ್ರಗತಿಯನ್ನ ಬೆಳವಣಿಗೆಯನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗ್ತದೆ ಆ ಹಕ್ಕುಗಳಿಂದಲೇ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹಕ್ಕುಗಳು ಏನಾಗ್ತದೆ, ವ್ಯಕ್ತಿಯ ಅಧಿಕಾರವಾಗಿದೆ. ವ್ಯಕ್ತಿ ಅದನ್ನು ಏನ್ ಮಾಡ್ತಾ ಹೋಗ್ತಾನೆ, ಹಕ್ಕುಗಳನ್ನ ತನ್ನ ಅಧಿಕಾರವಾಗಿ ಮಾರ್ಪಡಿಸ್ಕೊಳ್ತಾ ಇದ್ದಾನೆ. ಹೀಗೆ ಅಂದ್ರೆ ನನ್ಗೆ ಈ ಅಧಿಕಾರ ಇದೆ, ಮಾತನಾಡುವ ಅಧಿಕಾರ ಇದೆ, ದೇಶದ ಎಲ್ಲಾ ಕಡೆ ಸಂಚರಿಸುವ ಅಧಿಕಾರ ಇದೆ, ಅಥವಾ ಹಕ್ಕು ಇದೆ. ಹೌದಾ, ಆ ಹಕ್ಕನ್ನ ಮಾನವನ ಅದನ್ನು ಏನ್ ಮಾಡ್ತಾ ಇದ್ದಾನೆ, ಅಥವಾ ಸಾಮಾನ್ಯ ಪ್ರಜೆ ಅದನ್ನು ಏನ್ ಮಾಡ್ತಾ ಇದ್ದಾನೆ, ಅದನ್ನ ಒಂದು ಅಧಿಕಾರವನ್ನಾಗಿ ಬಳಸ್ಕೊಳ್ತಾ ಇದ್ದಾನೆ. ಹೀಗೆ ಅವನು ಸಂತೋಷದಿಂದ ಸುಖಕರವಾಗಿರ್ತಕ್ಕಂಥ ಮತ್ತು ಸಾಮರಸ್ಯದಿಂದ ಜೀವನವನ್ನ ನಡೆಸಬೇಕು. ಸಾಮಾಜಿಕವಾಗಿ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸವನ್ನ ಈ ಹಕ್ಕುಗಳು ಮಾಡ್ತವೆ. ನೋಡ್ರಿ, ಒಬ್ಬ ಪ್ರಜೆ ಆದವನು ಅಂದ್ರೆ ರಾಜ್ಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ, ಆ ಪ್ರಜೆ ಆದವನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವುದು ಸಂತೋಷದಿಂದ ಜೀವನವನ್ನ ನಡೆಸಬೇಕು ಮತ್ತು ಸುಖಕರವಾಗಿರ್ತಕ್ಕಂಥ ಜೀವನವನ್ನ ಸಾಮರಸ್ಯದಿಂದ, ಜಗಳಗಂಟಿತನ ದ್ವೇಷ ಮನೋಭಾವನೆಯನ್ನ ಬಿಟ್ಟು ಸಾಮರಸ್ಯದಿಂದ ಜೀವನವನ್ನ ನಡೆಸುವಂತ ಕೆಲಸವನ್ನ ಇದು ಯಾವುದು ಹಕ್ಕುಗಳು ಮಾಡ್ತಾ ಹೋಗ್ತವೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಯಾವುದು ಹಕ್ಕಿನ ಅರ್ಥವನ್ನು ನಾವು ತಿಳ್ಕೊಂಡ್ವಿ. ಇವಾಗ ನೆಕ್ಸ್ಟ್ ವ್ಯಾಖ್ಯೆಗಳು. ಹಕ್ಕಿನ ವ್ಯಾಖ್ಯೆಗಳು ಯಾವಪ್ಪ ಅಂತಂದ್ರೆ, ಕೆಲವೊಬ್ಬರು ರಾಜಕೀಯ ಚಿಂತಕರು ಏನ್ ಮಾಡ್ತಾರೆ, ತಮ್ಮದೇ ಆದ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಹಕ್ಕುಗಳು ಅಂದ್ರೆ ಏನು. ಇಲ್ಲಿ TH ಗ್ರೀನ್ ಅನ್ನೋರು ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಹಕ್ಕುಗಳು ಅಧಿಕಾರವಾಗಿದ್ದು ಮಾನವನು ಒಬ್ಬ ನೈತಿಕ ಜೀವಿ ಎಂಬುದನ್ನ ಪೂರೈಸಿಕೊಳ್ಳಲು ಅತ್ಯವಶ್ಯಕವಾಗಿದ್ದಾವೆ. ನೋಡ್ರಿ, ಹಕ್ಕು ನಾನು ಅದಕ್ಕೆ ಹೇಳಿದ್ದು ಮಾತನಾಡುವ ಹಕ್ಕೇ ಅಧಿಕಾರ ಆಗಿದೆ. ದೇಶದ ಎಲ್ಲಾ ಕಡೆ ಸಂಚರಿಸುವ ಹಕ್ಕೇ ಏನಾಗಿದೆ, ಅಧಿಕಾರವಾಗಿದೆ. ಹೌದಾ, ನನ್ನ ಜೀವನ ನನ್ನಿಷ್ಟ, ನನ್ನ ಇಷ್ಟ ಬಂದಂಗೆ ನನ್ನ ಜೀವನ ನಡೆಸ್ತಾ ಇದ್ದೀನಿ, ನನಗೆ ನನ್ನದೇ ಆದ ಹಕ್ಕುಗಳಿದ್ದಾವೆ, ಆ ಹಕ್ಕುಗಳನ್ನ ನಾನು ಅಧಿಕಾರವಾಗಿ ಬದಲಾಯಿಸ್ಕೊಳ್ತೀನಿ. ಈ ರೀತಿಯಾಗಿ ಏನ್ ಮಾಡ್ತಾ ಹೋಗ್ತಾ ಇದ್ದಾನೆ ಮನುಷ್ಯನಾದವನು, ಹಕ್ಕುಗಳು ಅಧಿಕಾರವಾಗಿದ್ದಾವೆ ಮತ್ತು ಅವನು ಒಬ್ಬ ಮಾನವನಾದನು, ಒಬ್ಬ ನೈತಿಕ ಜೀವಿ ಎಂಬುದನ್ನ ಪೂರೈಸಿಕೊಳ್ಳಲು ಅವ ಅತ್ಯವಶ್ಯಕವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬ ಮನುಷ್ಯನು ಸಂಘ ಜೀವಿ, ಸಮಾಜ ಜೀವಿ ಅಂತ ಗುರುತಿಸಿಕೊಳ್ಬೇಕು, ಅಥವಾ ಯಾವ್ದು ಅವಶ್ಯಕತೆಗಳೇನಿದವೋ ಆ ಅವಶ್ಯಕತೆಗಳನ್ನ ಪೂರೈಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆ ಅತ್ಯವಶ್ಯಕವಾಗಿರ್ತಕ್ಕಂಥ ವಾತಾವರಣವನ್ನ ಕಲ್ಪಿಸಿಕೊಳ್ಳದೆ ಹಕ್ಕುಗಳು ಅಂತ ಹೇಳ್ತಾ ಇದ್ದಾರೆ. ಯಾರು? TH ಗ್ರೀನ್ ಅನ್ನೋರು. ಓಕೆನಾ, ನೆಕ್ಸ್ಟ್ ಪ್ರೊಫೆಸರ್ HJ ಲಾಸ್ಕಿ ಅನ್ನೋರು ಕೂಡ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ, ಮಾನವನು ತನ್ನ ಉತ್ಕೃಷ್ಟ ವ್ಯಕ್ತಿತ್ವವನ್ನ ಸಾಧಿಸಲು ಅನುಕೂಲವಾಗುವಂತಹ ಸಾಮಾಜಿಕ ವಾತಾವರಣವೇ ಹಕ್ಕಾಗಿದೆ, ಹಕ್ಕುಗಳು ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒಬ್ಬ ಸಾಮಾನ್ಯ ಪ್ರಜೆ ಆದವನು, ಒಬ್ಬ ಸಾಮಾನ್ಯ ಮಾನವನಾದವನು ಏನ್ ಮಾಡ್ತಾನೆ, ತನ್ನ ಉನ್ನತವಾಗಿರ್ತಕ್ಕ ಒಂದು ವ್ಯಕ್ತಿತ್ವ ಅನ್ನೋದು ಉತ್ತಮ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಆಗ್ಬೇಕು. ಆ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳೋದಕ್ಕೆ ಅಂದ್ರೆ ಎಂಥ ವ್ಯಕ್ತಿತ್ವ ಅಂದ್ರೆ ಉತ್ಕೃಷ್ಟವಾಗಿರ್ತಕ್ಕಂಥ ವ್ಯಕ್ತಿತ್ವ, ಯಾವುದೇ ಸ್ವಾರ್ಥ ಮನೋಭಾವನೆ, ಹೌದಾ, ಯಾವುದೇ ದ್ವೇಷ ಮನೋಭಾವನೆ ಇಲ್ಲದೇನೆ ಎಲ್ಲರಲ್ಲೂ ಕೂಡ ಬೆರೆಯುವಂತಹ ಒಂದು ಮನಸ್ಥಿತಿ. ಅವರು ಚಿಕ್ಕವರಿರಲಿ, ದೊಡ್ಡವರಿರಲಿ, ಮೇಲ್ಜಾತಿಯವನಾಗಿರಲಿ, ಕೆಳಜಾತಿಯವನಾಗಿರಲಿ, ಯಾವುದಾದ್ರೂ ಆಗಿರಲಿ, ಅಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದಕ್ಕೆ, ವ್ಯಕ್ತಿತ್ವವನ್ನು ಸಾಧಿಸೋದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನು, ಸಾಮಾಜಿಕ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥದ್ದೇ ಹಕ್ಕುಗಳು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ನೆಕ್ಸ್ಟು ಯಾರು HJ ಲಾಸ್ಕಿ ಅವರ ಪ್ರಕಾರ ನೋಡಿದ್ವಿ, ಮತ್ತು TH ಗ್ರೀನ್ ಅವರ ಪ್ರಕಾರ ಕೂಡ ನೋಡಿದ್ವಿ. ನೀವು ಯಾವುದು ಹಕ್ಕುಗಳ ವ್ಯಾಖ್ಯೆಗಳಲ್ಲಿ. ನೆಕ್ಸ್ಟ್ ಹಕ್ಕುಗಳ ವಿಧಗಳು. ಹಕ್ಕುಗಳ ವಿಧಗಳು ಯಾವ್ಯಾವ ಇದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಕ್ಕುಗಳ ವಿಧಗಳು, ಒಂದು ನೈತಿಕ ಹಕ್ಕು,
ನೈತಿಕ ಹಕ್ಕು ಕಾನೂನುಬದ್ಧ ಹಕ್ಕು ಕಾನೂನುಬದ್ಧ ಹಕ್ಕು ನಾಗರಿಕ ಹಕ್ಕು नागरिक हक राजकीय हक राजकीय हक नेक्स्ट आर्थिक हक लास्ट वर्ग नैतिक हक कानूनबद्ध हक बर नागरिक हकु राजकीय हकु आर्थिक हकु इन सबमान बता हे अद्वन वन बै वन स्टडी माता हम इले नैतिक हकुअ्रे प्रमुख हकुला ना वर्गीक नोड़बू इले शासनबद्ध हकु विधगे अंतर अरे प्रमुख एरू हकु नैतिक हकु कानूनबद्ध हकु ಶಾಸನಬದ್ಧವಾಗಿ ಮೂರು ಹಕ್ಕುಗಳು ಇದ್ದವೆ ನಾಗರಿಕ ಹಕ್ಕುಗಳು ರಾಜಕೀಯ ಹಕ್ಕುಗಳು ಮತ್ತು ಆರ್ಥಿಕ ಹಕ್ಕುಗಳು ಅಂತ ಮೂರು ರೀತಿಯಾಗಿದವೆ ಇದ್ದವೆ ಬಟ್ ನಾವು ಪ್ರಮುಖವಾಗಿರತಕ್ಕಂತದ್ದು ಈ ಎರಡು ನೈತಿಕ ಹಕ್ಕು ಮತ್ತು ಕಾನೂನು ಹಕ್ಕು ಅಂದ್ರೆ ಏನು ಇವುಗಳು ಸಮಾಜದ ಮಾನ್ಯತೆಯನ್ನು ಪಡೆದಿದ್ದು ಸಾರ್ವಜನಿಕ ಅಭಿಪ್ರಾಯದ ಬೆಂಬಲವನ್ನು ಪಡೆದಿರತಕ್ಕಂತ ಹಕ್ಕುಗಳಾಗಿದವೆ ನೋಡಿ ಸಮಾಜದ ಮಾನ್ಯತೆಯನ್ನು ಸಮಾಜದ ಗೌರವಕ್ಕೆ ಪಾತ್ರವಾಗಿರತಕ್ಕಂತದ್ದು ಮತ್ತು ಸಾರ್ವಜನಿಕವಾಗಿ ಅಭಿಪ್ರಾಯದ ಬೆಂಬಲ ಅಂದ್ರೆ ಸಾರ್ವಜನಿಕವಾಗಿ ಬೆಂಬಲವನ್ನು ಹೊಂದಿರತಕ್ಕಂತ ಹಕ್ಕುಗಳಾಗಿದವೆ ಈ ನೈತಿಕ ಹಕ್ಕುಗಳು ಅಂತ ಹೇಳ್ತಾ ಹೋಗ್ತಿದೀವಿ ಇವು ಯಾದು ಸರ್ಕಾರದ ಯಾದು ಸರ್ಕಾರದ ಬೆಂಬಲವನ್ನು ಅವು ಯಾದು ಸಾರ್ವಜನಿಕ ಬೆಂಬಲವನ್ನು ಅಲ್ಲದೆ ವಿನಃ ಸರ್ಕಾರದ ಬೆಂಬಲವನ್ನು ಸಾರ್ವಜನಿಕ ಬೆಂಬಲವನ್ನು ಹೊಂದಿದೆ ಹೊರತು ಯಾದು ಸರ್ಕಾರದ ಬೆಂಬಲವನ್ನು ಹೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗೆ ಈ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಕಾನೂನು ಶಿಕ್ಷೆ ಇರುವುದಿಲ್ಲ ಅಂದ್ರೆ ನಾವು ಹಾಕಿಕೊಂಡಿರತಕ್ಕಂತ ಹಕ್ಕುಗಳಿನ ಯಾವಿವು ಅಧಿಕಾರಗಳು ಯಾವಿವು ಇವನ್ನ ನಾವು ಸಮಾಜನ ಸ್ಥಾಪನೆ ಮಾಡುವಾಗ ಹಾಕಿಕೊಂಡಿರತಕ್ಕಂತ ನೀತಿ ನಿಯಮಗಳನ್ನ ಅಥವಾ ಒಂದು ಸಂಘವನ್ನು ಸ್ಥಾಪನೆ ಮಾಡುವಾಗ ಹಾಕಿಕೊಂಡಿರತಕ್ಕಂತ ನೀತಿ ನಿಯಮಗಳ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇರ್ತಾವಲ್ಲ ಅವುಗಳನ್ನ ನಾವೇನಂತೀವಿ ನೈತಿಕ ಹಕ್ಕುಗಳು ಅಂತ ಹೇಳ್ತಾ ಹೋಗ್ತೀವಿ ಈ ನೈತಿಕ ಹಕ್ಕುಗಳು ಏನಾಗುತ್ತವೆ ಆ ಸಂಘದ ಸದಸ್ಯರ ಅಥವಾ ಸಮಾಜದ ಒಂದು ಬೆಂಬಲವನ್ನ ಅಥವಾ ಸಮಾಜದ ಗೌರವವನ್ನ ಎತ್ತಿ ಹಿಡಿತಕ್ಕಂತ ಹಕ್ಕುಗಳಾಗಿದವೆ ಈ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಯಾವುದೇ ರೀತಿಯಾಗಿರತಕ್ಕಂತ ಶಿಕ್ಷೆ ಇರುವುದಿಲ್ಲ ಅವನನ್ನ ಆ ಸಂಘದಿಂದ ಸಂಸ್ಥೆಯಿಂದ ಅಥವಾ ಸಮಾಜದಿಂದ ದೂರ ಇಡತಕ್ಕಂತ ವ್ಯವಸ್ಥೆ ಆಗುತ್ತೆ ಹೊರತು ಯಾವುದೇ ರೀತಿಯಾಗಿರತಕ್ಕಂತ ಶಿಕ್ಷೆಗಳನ್ನು ಕೊಡುವಂತಿಲ್ಲ ಶಿಕ್ಷೆಗಳನ್ನು ವಿಧಿಸುವಂತಿಲ್ಲ ಅಂತ ಇಲ್ಲಿ ತಿಳ್ತಾ ಹೋಗ್ಬೋದು ಹೀಗೆ ಸಮಾಜದಲ್ಲಿ ಅಸ್ತಿತ್ವದಲ್ಲಿರುವ ನ್ಯಾಯ ನೀತಿ ರೂಢಿ ಪದ್ಧತಿಗಳು ಮತ್ತು ಜನಾಭಿಪ್ರಾಯ ಇವು ನೈತಿಕ ಹಕ್ಕುಗಳಿಗೆ ಆಧಾರವಾಗಿದವೆ ಅಂದ್ರೆ ಜನಸಾಮಾನ್ಯರು ಹೊಂದಿರತಕ್ಕಂತ ಅಥವಾ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇರತಕ್ಕಂತ ಸಮಾಜದ ನ್ಯಾಯ ಇರಬಹುದು ಅಥವಾ ಸಮಾಜದಲ್ಲಿ ಇರತಕ್ಕಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಬಹುದು ಅವರೇ ಹಾಕಿಕೊಂಡಿರತಕ್ಕಂತ ರೂಢಿ ಲೋಕಾಚಾರಗಳಿರ್ಬೋದು ಅವರೇ ಹಾಕಿಕೊಂಡಿರತಕ್ಕಂತ ಪದ್ಧತಿಗಳು ಇರ್ಬೋದು ಈ ಪದ್ಧತಿಗಳನ್ನ ಅಥವಾ ಅವರ ಅಭಿಪ್ರಾಯಗಳನ್ನ ಏನಂತ ಹೋಗ್ತೀವಿ ನೈತಿಕ ಹಕ್ಕುಗಳು ಅಂತ ಹೇಳ್ತಾ ಹೋಗ್ತಿದೀವಿ ಇದನ್ನ ನಾವು ಇವುಗಳನ್ನ ನಾವು ನೈತಿಕ ಹಕ್ಕುಗಳು ಅಂತ ಹೇಳ್ಬೋದು ನೆಕ್ಸ್ಟ್ ಕಾನೂನುಬದ್ಧ ಹಕ್ಕುಗಳು ಈ ಹಕ್ಕುಗಳು ರಾಜ್ಯದ ಅಧಿಕೃತ ಹಕ್ಕುಗಳಾಗಿದವೆ ನ್ಯಾಯಾಂಗದ ರಕ್ಷಣೆಗೆ ಒಳಪಟ್ಟಿರ್ತವೆ ನೋಡಿ ರಾಜ ಅಧಿಕೃತವಾಗಿ ಜಾರಿಗೆ ತಂದಿರತಕ್ಕಂತ ಹಕ್ಕುಗಳಾಗಿದವೆ ಹೌದಾ ಆಮೇಲೆ ಏನಾಗ್ತಾ ಇದೆ ಇದು ಯಾವುದು ಒಂದು ನ್ಯಾಯಾಂಗದ ರಕ್ಷಣೆಯನ್ನು ಕೂಡ ಇರ್ತವೆ ಅನ್ನೋ ಒಂದು ವ್ಯವಸ್ಥೆಯನ್ನು ತಿಳಿಸ್ತಾ ಇದ್ದಾರೆ ಹೀಗೆ ಪ್ರತಿಯೊಬ್ಬ ರಾಜ್ಯದ ಸದಸ್ಯನಿಗೆ ನೀಡಿರುವ ಹಕ್ಕುಗಳಾಗಿದ್ದು ಯಾವುದೇ ರೀತಿಯ ತೊಂದರೆ ಉಂಟಾದರೆ ಹಾಗೂ ಆ ಹಕ್ಕುಗಳಿಂದ ವಂಚಿತರಾದರೆ ನ್ಯಾಯಾಲಯದ ಮೂಲಕ ನ್ಯಾಯವನ್ನು ಪಡೆಯುವ ಅಧಿಕಾರವನ್ನು ಹೊಂದಿರ್ತಾನೆ ಜಾರಿಗೆ ಇರತಕ್ಕಂತ ಈ ಕಾನೂನುಬದ್ಧ ಹಕ್ಕುಗಳು ನ್ಯಾಯಾಂಗ ರಕ್ಷಣೆಗೆ ಒಳಪಟ್ಟಿರ್ತವೆ ಹೌದಾ ಹೀಗೆ ಪ್ರತಿಯೊಬ್ಬ ರಾಜ್ಯದ ಸದಸ್ಯನಿಗೆ ಏನಾಗಿರ್ತವೆ
ಹಕ್ಕುಗಳಾಗಿದ್ದಾವೆ. ಇದರಿಂದ ಯಾರೇ ಒಬ್ಬ ತೊಂದರೆಯನ್ನ ಈ ಹಕ್ಕುಗಳಿಂದ ಯಾರೋ ಒಬ್ಬರು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅಥವಾ ಜಾರಿಗೆ ಬಂದಿರತಕ್ಕಂತ ಹಕ್ಕುಗಳಿಂದ ವಂಚಿತನಾಗಿದ್ರೆ ಅವನು ಏನು ಮಾಡಬಹುದು, ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಅದರಿಂದ ನ್ಯಾಯವನ್ನ ಪಡೆದುಕೊಳ್ಳುವಂತ ಅಧಿಕಾರವನ್ನ ಕೂಡ ಹೊಂದಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಈ ಎಲ್ಲ ಹಕ್ಕುಗಳಿಗೆ ವಿಧೇಯತೆಯನ್ನ ಕಡ್ಡಾಯವಾಗಿ ತೋರಿಸಿರಬೇಕು, ಇಲ್ಲದಿದ್ದರೆ ಶಿಕ್ಷೆಗೆ ಒಳಗಾಗ್ತಾರೆ. ಕಾನೂನುಬದ್ಧ ಹಕ್ಕುಗಳು ಏನಿದ್ದಾವೆ ಮತ್ತು ನ್ಯಾಯಾಂಗದ ರಕ್ಷಣೆಯನ್ನು ಹೊಂದಿರತಕ್ಕಂಥ ಹಕ್ಕುಗಳೇನಿದ್ದಾವೆ ಆ ಹಕ್ಕುಗಳಿಗೆ ಅವನು ಸಾಮಾನ್ಯ ಪ್ರಜೆಯಾದವನು ಗೌರವವನ್ನು ಸೂಚಿಸಲೇಬೇಕು. ಒಂದು ವೇಳೆ ಏನಾದರೂ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ ಅಥವಾ ಅದಕ್ಕೆ ತಪ್ಪಾಗಿ ವರ್ತನೆಯನ್ನು ಮಾಡ್ದ ಅಂತಂದರೆ ಅವನಿಗೆ ಶಿಕ್ಷೆಗೆ ಯಾವುದು ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಅಥವಾ ಶಿಕ್ಷೆಗೆ ಒಳಗಾಗುವಂಥ ವ್ಯವಸ್ಥೆ ಕೂಡ ಇಲ್ಲಿ ಜಾರಿಯಲ್ಲಿರ್ತದೆ ಅಂತ ಹೇಳ್ತಾ ಹೋಗ್ತಾರೆ. ಯಾವುದಕ್ಕೆ? ಕಾನೂನುಬದ್ಧ ಹಕ್ಕುಗಳಿಗೆ. ಹೌದಾ? ನೆಕ್ಸ್ಟ್, ಹೀಗೆ ಮುಂದುವರಿತ ಯಾವುದು ಈ ಮೂರು ಶಾಸನಬದ್ಧ ಹಕ್ಕುಗಳಿದ್ದಾವೆ, ನಾಗರಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು, ಆರ್ಥಿಕ ಹಕ್ಕುಗಳು. ಈ ಹಕ್ಕುಗಳನ್ನು ನೋಡ್ತಾ ಹೋಗೋಣ. ನಾಗರಿಕ ಹಕ್ಕುಗಳಲ್ಲಿ ಬರ್ತಕ್ಕಂಥದ್ದು ಒಟ್ಟು ಎಷ್ಟು ಹಕ್ಕುಗಳು ಬರ್ತವೆ ಅಂದರೆ 8-9 ಹಕ್ಕುಗಳು ಬರ್ತವೆ. ಯಾವುದರಲ್ಲಿ? ನಾಗರಿಕ ಹಕ್ಕುಗಳಲ್ಲಿ ಜೀವಿಸುವ ಹಕ್ಕು, ಕುಟುಂಬದ ಹಕ್ಕು, ಯಾವುದು ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಸಂಘ ಸಂಸ್ಥೆಗಳ ಸ್ಥಾಪನೆಯ ಹಕ್ಕು, ಪತ್ರಿಕಾ ಸ್ವಾತಂತ್ರ್ಯ ಹಕ್ಕು, ಧಾರ್ಮಿಕ ಹಕ್ಕು, ಒಟ್ಟು 9 ರೀತಿಯಾಗಿರ್ತಕ್ಕಂಥ ಹಕ್ಕುಗಳು ಬರ್ತವೆ. ನೋಡ್ರಿ, ಇಲ್ಲಿ ಬರೀತಾ ಹೋಗೋಣ. ನಾಗರಿಕ ಹಕ್ಕುಗಳು 1, ಜೀವಿಸುವ ಹಕ್ಕು, ಕುಟುಂಬದ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಹಾಗೂ ಶಿಕ್ಷಣದ ಹಕ್ಕು, ಸಂಘ ಸಂಸ್ಥೆಗಳ ಸ್ಥಾಪನೆ ಹಕ್ಕು, ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಹಕ್ಕು, ಶಾಸನಬದ್ಧ ಹಕ್ಕುಗಳಲ್ಲಿ ನಾಗರಿಕ ಹಕ್ಕುಗಳಲ್ಲಿ ನಾವು ಒಟ್ಟು 9 ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನು ಕಾಣ್ತಾ ಹೋಗ್ತೀವಿ. ಅವು ಯಾವಪ್ಪ ಅಂತಂದರೆ ಜೀವಿಸುವ ಹಕ್ಕು, ಹೌದಾ, ಕುಟುಂಬದ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಸಂಘ ಸಂಸ್ಥೆಗಳ ಸ್ಥಾಪನೆಯ ಹಕ್ಕು, ಪತ್ರಿಕಾ ಹಕ್ಕು ಮತ್ತು ಲಾಸ್ಟ್ ಒನ್ ಧಾರ್ಮಿಕ ಹಕ್ಕು. ಈ ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನು ನಾವು ಕಾಣಬಹುದು ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಇದರಲ್ಲಿ ಫಸ್ಟು ಜೀವಿಸುವ ಹಕ್ಕು. ಜೀವಿಸುವ ಹಕ್ಕು ಮೂಲಭೂತ ಹಕ್ಕಾಗಿದೆ. ಈ ಹಕ್ಕು
ಹಕ್ಕಿನ ಆಧಾರದ ಮೇಲೆ ಇತರೆ ಹಕ್ಕುಗಳು ಅನುಭವಿಸುತ್ತಾರೆ. ಇವಾಗ ನಾವು ಒಂದು ರಾಜ್ಯದಲ್ಲಿ ಹುಟ್ಟಿದ್ದೀವಿ ಅಥವಾ ಈ ರಾಜ್ಯದಲ್ಲಿ ಹುಟ್ಟಿದ್ದೀವಿ. ರಾಜ್ಯ ಆ ರಾಜ್ಯದಲ್ಲಿದೆ, ಭಾರತ ದೇಶದಲ್ಲಿದೆ. ಅದ ಅದರ ಯಾವುದು ಆ ರಾಜ್ಯದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಕಾಮನ್ ಆಗಿ ಜೀವಿಸುವ ಹಕ್ಕು ಬಂದೇ ಬರುತ್ತೆ. ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ವಾಸ ಮಾಡಬಹುದು, ಜೀವಿಸಬಹುದು. ಭಾರತ ದೇಶದ ಪ್ರಜೆಯಾಗಿದ್ರೆ ಮಾತ್ರ. ಹೌದಾ, ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಇತರ ಹಕ್ಕುಗಳು ತಾನಿರ್ತಾ ಇಲ್ಲ. ಅವನು ಭಾರತದ ಯಾವುದೇ ಒಂದು ದೇಶದ ಮೂಲೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾವುದೇ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾನಂದ್ರೆ ಅವನು ಮಿಕ್ಕಿರ್ತಕ್ಕಂಥ ಎಲ್ಲ ಹಕ್ಕುಗಳಿಗೆ ಅಧಿಕಾರ ಹಕ್ಕುಗಳನ್ನು ಪಡಿತಕ್ಕಂಥ ಅಧಿಕಾರವನ್ನು ಹೊಂದಿರ್ತಾನೆ. ಹೀಗೆ ಇವು ಈ ಹಕ್ಕು ರಾಜ್ಯದ ಪ್ರಜೆಗಳನ್ನ ಎಲ್ಲ ರೀತಿಯ ಅಪಾಯದಿಂದ ರಕ್ಷಿಸುವುದರ ಜೊತೆಗೆ ನಿರ್ಬಂಧಗಳನ್ನು ಸಹ ವಿಧಿಸುತ್ತವೆ. ನೋಡ್ರಿ ಏನ್ ಹೇಳ್ತಾ ಇದೆ ಇಲ್ಲಿ, ಕೇವಲ ಈ ರಾಜ್ಯ ಅಧಿಕಾರಗಳನ್ನ ಅನುಭವಿಸೋದು ಅಷ್ಟೇ ಅಲ್ಲ, ಈ ರಾಜ್ಯದ ಅಥವಾ ಈ ದೇಶದ ಯಾವುದೇ ಭಾಗದಲ್ಲಿ ವಾಸ ಮಾಡ್ತಾ ಇದ್ರೆ ಅವ್ನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಾಯಗಳಿಂದ ರಕ್ಷಿಸುವುದರ ಜೊತೆಗೆ ಕೆಲವು ನಿರ್ಬಂಧಗಳನ್ನು ನಿರ್ಬಂಧಗಳನ್ನು ಸಹ ಅನುಭವಿಸ್ತಕ್ಕಂಥ ಯಾವುದು ಕೆಲವೊಂದು ನಿರ್ಬಂಧನೆಗಳನ್ನು ಸಹ ಹೇರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕಾಣಬಹುದು. ಉದಾಹರಣೆಗೆ, ರಾಜ್ಯ ವಿದೇಶಿ ಆಕ್ರಮಣದ ಭೀತಿಯ ಸಮಯದಲ್ಲಿ ಪೌರರನ್ನು ರಾಜ್ಯದ ರಕ್ಷಣೆಗೆ ಯಾವ ಸಂದರ್ಭದಲ್ಲಾದರೂ ಕರೆಯಬಹುದು. ನೋಡ್ರಿ, ಒಂದು ರಾಜ್ಯ ವಿದೇಶಿಯವರ ಆಕ್ರಮಣದಿಂದ ಅಥವಾ ದೇಶ ವಿದೇಶಿಯವರ ಆಕ್ರಮಣಕ್ಕೆ ಒಳಗಾಗ್ತಾ ಇದೆ, ಆಕ್ರಮಣದ ಭೀತಿ ಇದೆ ಅಂತ ಸಮಯದಲ್ಲಿ ರಾಜ್ಯದ ಪೌರರನ್ನ ಅಥವಾ ದೇಶದ ಪೌರರನ್ನ ಈ ಯಾವುದಕ್ಕೆ ಯುದ್ಧಕ್ಕೆ ಅಥವಾ ದೇಶದ ರಕ್ಷಣೆಗೆ ಅವರನ್ನ ಎಂತ ಸಂದರ್ಭದಲ್ಲಾದ್ರೂ ಯಾವುದೇ ಸಂದರ್ಭದಲ್ಲಾದ್ರೂ ಕರೆಯಬಹುದು, ನಾವು ಸಿದ್ಧರಾಗಿರ್ಬೇಕು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಹೇಳ್ತಾರೆ. ಹಾಗೆ ಅಪರಾಧಿಗೆ ರಾಜ್ಯ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಬಹುದು ಮತ್ತು ಆತ್ಮಹತ್ಯೆಗೆ ಪ್ರಯತ್ನಿಸಿದವರನ್ನ ಕೂಡ ಶಿಕ್ಷಿಸಬಹುದು. ಅಂದ್ರೆ ಈ ರೀತಿಯಾಗಿರ್ತಕ್ಕ ಅಂದ್ರೆ ಅಪರಾಧಿಯಾದವನು ಅಪರಾಧಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಅಧಿಕಾರವನ್ನು ಕೂಡ ಹೊಂದಿದೆ ಮತ್ತು ಆತ್ಮಹತ್ಯೆಗೆ ಪ್ರಯತ್ನಿಸಿದವರನ್ನ ಅವ್ರಿಗೂ ಕೂಡ ಶಿಕ್ಷಿಸುವಂತ ಅಧಿಕಾರವನ್ನ ಹೊಂದಿದೆ ಅಂತ ಹೇಳ್ತಿದ್ದಾರೆ ಈ ಜೀವಿಸುವ ಹಕ್ಕು. ಹೌದಾ, ಹೀಗೆ ಇನ್ನು ಹಲವಾರು ರೀತಿಯ ರಕ್ಷಣೆಗಳನ್ನ ಅಥವಾ ಹಕ್ಕುಗಳನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕುಟುಂಬದ ಹಕ್ಕು. ಕುಟುಂಬದ ಹಕ್ಕು, ಪ್ರತಿಯೊಬ್ಬ ವ್ಯಕ್ತಿಯು ತನ್ನದಾದ ಕುಟುಂಬವನ್ನು ವಿವಾಹದ ಮೂಲಕ ಹೊಂದುವ ಹಕ್ಕನ್ನು ಪಡೆದಿರ್ತಾನೆ. ಪ್ರತಿಯೊಬ್ಬರಿಗೂ ಸುಖ ಸಂತೋಷ ಮತ್ತು ನೆಮ್ಮದಿಯ ಕೌಟುಂಬಿಕ ಜೀವನದ ಅವಶ್ಯಕತೆ ಇದೆ. ಪ್ರತಿಯೊಬ್ಬ ಪೌರ ದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಪೌರನು ಏನಾಗಿರ್ಬೋದು, ತನ್ನದೇ ಆದ ಒಂದು ಕುಟುಂಬವನ್ನು ಹೊಂದಬಹುದು. ಅದು ಯಾವ ರೀತಿಯಾಗಿ ವಿವಾಹದ ಮೂಲಕ ಹೊಂದುವ ಹಕ್ಕನ್ನು ಪಡೆದಿದ್ದಾನೆ, ಕುಟುಂಬವನ್ನು ಹೊಂದುವ ಹಕ್ಕನ್ನು ಪಡೆದಿದ್ದಾನೆ. ಅದು ಪ್ರತಿಯೊಬ್ಬರಿಗೂ ಸುಖ ಸಂತೋಷ ಮತ್ತು ನೆಮ್ಮದಿಯ ಕೌಟುಂಬಿಕ ಜೀವನವನ್ನು ಹೊಂದುವ ಅತ್ಯವಶ್ಯಕವಾಗಿದೆ. ಕೌಟುಂಬಿಕ ಜೀವನ ಅತ್ಯವಶ್ಯಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಸುಖಕರವಾಗಿರಬೇಕು, ಸಂತೋಷ ತುಂಬಿರಬೇಕು ಮತ್ತು ನೆಮ್ಮದಿಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಕ್ಕಂಥ ಕೆಲಸ ಈ ಕುಟುಂಬದ ಜೀವನದಲ್ಲಿ ನಡೀತಾ ಹೋಗುತ್ತೆ, ಕುಟುಂಬದಲ್ಲಿ ನೆಲೆಸಿರುತ್ತೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಅದಾ ಈ ರೀತಿಯಾಗಿ ಆದ್ದರಿಂದಲೇ ಸರ್ಕಾರವು ಈ ಹಕ್ಕುಗಳನ್ನು ಜಾರಿಗೆ ತಂದು ರಕ್ಷಿಸ್ತಾ ಇದೆ. ಕೌಟುಂಬಿಕ ಹಕ್ಕು ಅನ್ನೋದನ್ನು ಜಾರಿಗೆ ತೆಗೆದುಕೊಂಡು ಬಂದು ಅದನ್ನು ಜಾರಿಗೆ ತರೋದಷ್ಟೇ ಅಲ್ಲದೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ರಾಜ್ಯ ಮಾಡ್ತಾ ಇದೆ, ದೇಶ ಮಾಡ್ತಾ ಇದೆ ಅಂತ ಇಲ್ಲಿ ತಿಳ್ಕೊಬೋದು. ಹೀಗೆ ಕುಟುಂಬವು ನಾಗರಿಕತೆಯ ತೊಟ್ಟಿಲು ಆಗಿರುವುದರಿಂದ ರಾಜ್ಯ ಸಮಾಜದ ಒಳಿತಿಗಾಗಿ ಈ ಹಕ್ಕನ್ನು ನಿರ್ಬಂಧಿಸಬಹುದಾಗಿದೆ. ಅಂದರೆ ಒಂದು ಕುಟುಂಬದ ಹಕ್ಕನ್ನು ನಾವು ಜಾರಿಗೆ ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಅದನ್ನು ಆ ಕುಟುಂಬವು ಏನಾಗ್ತಾ ಇದೆ, ನಾಗರಿಕತೆಯ ತೊಟ್ಟಿಲಾಗಿದೆ. ಅಂದರೆ ಒಬ್ಬ ಮನುಷ್ಯ ನಾಗರಿಕನು ಅಂತ ಅನಿಸ್ಕೊಳ್ತಾ ಇದ್ದಾರೆ ಅಂದರೆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ಇರೋದ್ರಿಂದ ಏನಾಗ್ತಾ ಇದೆ, ಅವನು ನಾಗರಿಕನಾಗ್ತಾ ಇದ್ದಾನೆ, ಒಬ್ಬ ಒಳ್ಳೆ ಪ್ರಜೆ ಆಗ್ತಾ ಇದ್ದಾನೆ, ದೇಶಕ್ಕೆ ಒಳ್ಳೆ ಪ್ರಜೆಯಾಗಿ ನಿಲ್ತಾ ಇದ್ದಾನೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ನಾವು ಕಾಣ್ತಾ ಹೋಗ್ಬೋದು. ಅದೇ ಇಲ್ಲಿ ಕುಟುಂಬದ ಹಕ್ಕಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹೌದಾ, ನೆಕ್ಸ್ಟು ಸ್ವಾತಂತ್ರ್ಯದ ಹಕ್ಕು. ಈ ಸ್ವಾತಂತ್ರ್ಯದ ಹಕ್ಕು ಅತ್ಯಂತ ಮುಖ್ಯವಾದ ಹಕ್ಕುಗಳಲ್ಲಿ ಈ ಸ್ವಾತಂತ್ರ್ಯದ ಹಕ್ಕು ಕೂಡ ಒಂದಾಗಿದೆ. ಕಾನೂನಿನ ಮಿತಿಯೊಳಗೆ ವ್ಯಕ್ತಿ ಅನೇಕ ರೀತಿಯ ಸ್ವಾತಂತ್ರ್ಯಗಳನ್ನು ಅನುಭವಿಸಬಹುದು. ಕಾನೂನಿನ ಮಿತಿಯಲ್ಲಿನೇ ರಾಜ್ಯದಲ್ಲಿ ಒಂದು ಕಾನೂನು ಜಾರಿ ಇದೆ ಅಂದರೆ ಆ ಕಾನೂನಿನ ಮಿತಿಯಲ್ಲಿನೇ ಏನು ಮಾಡಬೇಕು, ಆ ವ್ಯಕ್ತಿ ಅದನ್ನು ತನ್ನದೇ ಆಗಿರ್ತಕ್ಕಂಥ ಜೀವನವನ್ನು ಜೀವಿಸಬೇಕು, ಕೆಲವೊಂದು ಸ್ವಾತಂತ್ರ್ಯಗಳನ್ನು ಹೊಂದಬೇಕು.
ಸ್ವಾತಂತ್ರ್ಯ ಅನುಭವಿಸಬೇಕು ಅಂತ ಇಲ್ಲಿ ಹೇಳ್ತಾ ಪ್ರತಿಯೊಬ್ಬರು ಈ ಸ್ವಾತಂತ್ರ್ಯದ ಮೂಲಕ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು ಹಾಗೂ ಕಾರ್ಯದ ಎಲ್ಲೆಯೊಳಗೆ ತಮಗೆ ಬೇಕಾದ ಸ್ಥಳಗಳಲ್ಲಿ ವಾಸಿಸುವ ಮತ್ತು ಸಂಚರಿಸುವ ಸ್ವಾತಂತ್ರ್ಯವನ್ನು ಕೂಡ ಹೊಂದಿರುತ್ತಾನೆ ರಾಜ್ಯದ ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವಂತಹ ಮತ್ತು ಯಾವುದೇ ಕಾರ್ಯದ ಎಲ್ಲೆಯೊಳಗೆ ತಮಗೆ ಬೇಕಾದ ಸ್ಥಳಗಳಲ್ಲಿ ವಾಸಿಸುವ ಸಂಚರಿಸುವ ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ ಅಂದ್ರೆ ಈ ಸ್ವಾತಂತ್ರ್ಯ ಅನ್ನೋ ಹಕ್ಕು ಅನ್ನೋದು ಏನಾಗ್ತಾ ಇದೆ ಒಂದು ಈ ಹಕ್ಕುಗಳಲ್ಲಿನೇ ಪ್ರಮುಖವಾಗಿರ್ತಕ್ಕಂತ ಹಕ್ಕುವಾಗಿದೆ ಆ ಹಕ್ಕು ಕಾನೂನಿನ ಪರಿಮಿತಿಯೊಳಗೆ ಇರ್ತದೆ ವ್ಯಕ್ತಿ ಅನೇಕ ರೀತಿಯ ಸ್ವಾತಂತ್ರ್ಯಗಳನ್ನು ಅನುಭವಿಸಬಹುದಾಗಿದೆ ಹೀಗೆ ಈ ಸ್ವಾತಂತ್ರ್ಯದ ಮೂಲಕ ತನ್ನ ಜೀವನವನ್ನು ರೂಪಿಸಿಕೊಳ್ಳತಕ್ಕಂತ ಕೆಲಸವನ್ನು ಕೂಡ ಅವನು ಮಾಡಬೇಕು ಮತ್ತು ರಾಜ್ಯದ ಅಥವಾ ದೇಶದ ಯಾವುದೇ ಭಾಗದಲ್ಲಿ ಎಲ್ಲೇ ಬೇಕಾದರೂ ಅಂದ್ರೆ ರಾಜ್ಯದ ಒಳಗೆ ಅಥವಾ ದೇಶದ ಒಳಗೆ ವಾಸಿಸುವಂತಹ ಕೆಲಸವನ್ನು ಇದು ಅಥವಾ ಸ್ವಾತಂತ್ರ್ಯವನ್ನು ಕೊಡ್ತಾ ಹೋಗ್ತಾ ಇದೆ ಮತ್ತು ಅನಿರ್ಬಂಧಿತವಾದ ಮತ್ತು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲು ಇದು ನಿಯಂತ್ರಿಸುತ್ತದೆ ಮಾನವನ ಸ್ವಾತಂತ್ರ್ಯ ಹಕ್ಕು ಕೊಟ್ಟಿದ್ದೀವಿ ಅಂತ ಯಾವ ರೀತಿಯಾಗಿ ವರ್ತಿಸುವಂತಿಲ್ಲ ಎಲ್ಲ ಹೋಗಿ ನಮ್ಮ ನಾವು ಈ ರಾಜ್ಯಕ್ಕೆ ಸಂಬಂಧಪಟ್ಟಿರೋರು ನನ್ನ ಹಕ್ಕನ್ನು ನನ್ನ ಅಧಿಕಾರವನ್ನು ಚಲಾಯಿಸ್ತೀನಿ ಅಂತಂದರೆ ಅದು ಸಾಧ್ಯ ಇಲ್ಲ ಅದು ಅನಿರ್ಬಂಧಿತವಾಗಿದೆ ಮತ್ತು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಣದಲ್ಲಿ ತರ್ತಕ್ಕಂಥ ಕೆಲಸವನ್ನು ಕೂಡ ಈ ಸ್ವಾತಂತ್ರ್ಯದ ಹಕ್ಕು ಮಾಡುತ್ತೆ ಅಂತ ತಿಳ್ಕೊಬೋದು ನೆಕ್ಸ್ಟು ಸಮಾನತೆ ಹಕ್ಕು ಕಾನೂನು ಎದುರು ಎಲ್ಲ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಎಂಬುದನ್ನು ತಿಳಿಸ್ತಾ ಹೋಗ್ತಾರೆ ನೋಡಿ ಕಾನೂನು ಒಂದು ಜಾರಿಯಲ್ಲಿದೆ ಅಥವಾ ರಾಜ್ಯ ಹಲವಾರು ರೀತಿಯ ಕಾನೂನುಗಳನ್ನು ಜಾರಿಗೆ ತಂದಿದೆ ಫಸ್ಟ್ ಆಫ್ ಆಲ್ ಕಾನೂನು ಈ ಕಾನೂನು ಅಂದರೆ ಏನು ರಾಜ್ಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಣದಲ್ಲಿ ತರ್ತಕ್ಕಂಥ ವ್ಯವಸ್ಥೆಯೇ ಕಾನೂನಾಗಿದೆ ಹೌದಾ ಅದಕ್ಕೆ ಯಾವುದು ಸಮಾನತೆ ಹಕ್ಕು ಸಮಾನತೆ ಹಕ್ಕು ಅದಕ್ಕೆ ರಾಜ ಹೊಂದಿರತಕ್ಕಂಥ ಕಾನೂನುಗಳ ಎದುರು ಎಲ್ಲರೂ ಸಮಾನರು ಯಾವುದೇ ಯಾವುದು ಶ್ರೀಮಂತನಾಗಿರ್ಬೋದು ಕಡು ಬಡವನಾಗಿರ್ಬೋದು ಯಾವುದು ದೇಶದ ಪ್ರಥಮ ಪ್ರಜೆ ಆಗಿರ್ಬೋದು ಅಥವಾ ದೇಶದ ಸಾಮಾನ್ಯ ಪ್ರಜೆ ಆಗಿರ್ಬೋದು ಹೀಗೆ ಎಂಥ ಯಾವುದು ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಯಾಗಿರಲಿ ಅವರು ಕಾನೂನು ಎದುರು ಎಲ್ಲರೂ ಸಮಾನರಾಗ್ತಾರೆ ಸರಿ ಸಮಾನ ಮನಸ್ಥಿತಿಯನ್ನು ಹೊಂದಿರಬೇಕು ಎಂದು ತಿಳಿಸ್ತಕ್ಕಂಥದ್ದೇ ಈ ಸಮಾನ ಹಕ್ಕಾಗಿದೆ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬರು ರಾಜ್ಯದ ಸವಲತ್ತು ಮತ್ತು ರಕ್ಷಣೆಯನ್ನು ಪಡೆಯುವ ಮತ್ತು ಅನುಭವಿಸುವ ಹಕ್ಕನ್ನು ಹೊಂದಿದ್ದಾನೆ ಅಂದರೆ ವಾಸ ಮಾಡ್ತಾ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಪ್ರತಿಯೊಬ್ಬರಲ್ಲೂ ಇರೋದಿಲ್ಲ ಅಥವಾ ತಾರತಮ್ಯವನ್ನು ಮಾಡಬಾರ್ದು ಅಷ್ಟು ಅಲ್ಲದೆ ರಾಜ್ಯದ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಸವಲತ್ತುಗಳನ್ನು ಮತ್ತು ರಕ್ಷಣೆಯನ್ನು ಪಡೆಯುವ ಮತ್ತು ಆ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಅನುಭವಿಸುವ ಹಕ್ಕನ್ನು ಕೂಡ ಸಮಾನತೆ ಹಕ್ಕು ಹೊಂದಿರುತ್ತೆ ಹೌದಾ ನೆಕ್ಸ್ಟು ವಾಕ್ ಸ್ವಾತಂತ್ರ್ಯದ ಹಕ್ಕು ಪ್ರಜಾಪ್ರಭುತ್ವ ಸರ್ಕಾರ ಪದ್ಧತಿಯಲ್ಲಿ ಪ್ರತಿಯೊಬ್ಬರು ತಮ್ಮ ಅನಿಸಿಕೆ ಮತ್ತು ಚಿಂತನೆಗಳನ್ನು ಅಭಿವ್ಯಕ್ತಗೊಳಿಸುವ ಸ್ವಾತಂತ್ರ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಪ್ರಜಾಪ್ರಭುತ್ವ ಸರ್ಕಾರ ಅಂದರೆ ನಮ್ಮ ಭಾರತದಲ್ಲಿ ಏನಾಗಿದೆ ಪ್ರಜಾಪ್ರಭುತ್ವ ಜಾರಿಯಲ್ಲಿದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸ್ತಕ್ಕಂಥ ಸರ್ಕಾರವನ್ನು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರಿತೀವಿ ಈ ಪದ್ಧತಿಯ ಸರ್ಕಾರ ಪ್ರತಿಯೊಬ್ಬರಲ್ಲೂ ತಮ್ಮ ಅನಿಸಿಕೆ ಮತ್ತು ಚಿಂತನೆಗಳನ್ನು ಅಭಿವ್ಯಕ್ತಗೊಳಿಸ್ತಕ್ಕಂಥ ಸ್ವಾತಂತ್ರ್ಯವನ್ನು ಹೊಂದಿದೆ ಪ್ರತಿಯೊಬ್ಬ ಪ್ರಜೆಯ ಅಭಿಪ್ರಾಯ ಆ ಅಭಿಪ್ರಾಯವನ್ನು ಮತ ಹಾಕುವುದರ ಮೂಲಕ ತಿಳಿಸ್ತಾ ಹೋಗ್ತಾರೆ ಯಾವ ವ್ಯಕ್ತಿಗೆ ಮತವನ್ನು ಚಲಾಯಿಸಿ ಅವನನ್ನು ಅಧಿಕಾರಕ್ಕೆ ತರಬೇಕು ಆ ಮೂಲಕ ವ್ಯಕ್ತಿಯಾದವನು ಸಾಮಾನ್ಯ ವ್ಯಕ್ತಿಯಾದವನು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ ಅದಕ್ಕೆ ಪ್ರಜಾಪ್ರಭುತ್ವ ಸರ್ಕಾರ ಪದ್ಧತಿಯಲ್ಲಿ ಪ್ರತಿಯೊಬ್ಬ ಪ್ರಜೆಯು ತನ್ನ ಅನಿಸಿಕೆಗಳನ್ನು ಮತ್ತು ಚಿಂತನೆಗಳನ್ನು ಅಭಿವ್ಯಕ್ತಗೊಳಿಸ್ತಕ್ಕಂಥ ಸ್ವಾತಂತ್ರ್ಯವನ್ನು ಈ ವಾಕ್ ಸ್ವಾತಂತ್ರ್ಯದಲ್ಲಿ ನೀಡಲಾಗಿದೆ ಹೀಗೆ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಮಾತ್ರ ಈ ಹಕ್ಕನ್ನು ಕಾನೂನುಬದ್ಧವಾಗಿ ಪ್ರತಿಯೊಬ್ಬ ಪ್ರಜೆಗೂ ನೀಡಲಾಗಿದೆ ಪ್ರಜಾಪ್ರಭುತ್ವ ಜಾರಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ದೇಶದಲ್ಲಿ ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ಈ ಹಕ್ಕನ್ನು ಯಾವುದು ವಾಕ್ ಸ್ವಾತಂತ್ರ್ಯ ಹಕ್ಕನ್ನು ಏನು ಮಾಡಿದೆ ಪ್ರತಿಯೊಬ್ಬ ಪ್ರಜೆಗೂ ನೀಡಲಾಗಿದೆ ಕಾನೂನುಬದ್ಧವಾಗಿ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ವಾಕ್ ಸ್ವಾತಂತ್ರ್ಯದ ಹಕ್ಕು ಅಂತ ತಿಳ್ಕೋಬೋದು ಹೌದಾ ನೆಕ್ಸ್ಟು ಶಿಕ್ಷಣದ ಹಕ್ಕು ಪ್ರತಿಯೊಬ್ಬ ಪ್ರಜೆಯು ಆರರಿಂದ 16 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಶಿಕ್ಷಣವನ್ನು ಒದಗಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ನೋಡಿ ನಾವು ನಮಗೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ಸಂವಿಧಾನದಲ್ಲಿ ಇದ್ದಾವೆ ಅಂತ ಹೇಳಿದೆ ನಾನು ಈ ಯಾವುದು ಮೂಲಭೂತ ಕರ್ತವ್ಯಗಳಲ್ಲಿ ಒಟ್ಟು ಮೂಲಭೂತ ಕರ್ತವ್ಯಗಳು 10
ಹನ್ನೊಂದನೇದಾಗಿ ಹನ್ನೊಂದನೇ ಹಕ್ಕಾಗಿ ಸೇರಿಸ್ತಾರೆ ಯಾವಪ್ಪ ಅಂತಂದ್ರೆ ಇದೇ ಹಕ್ಕನ್ನ ಅದು ಐದು ವರ್ಷದಿಂದ ಆರು ವರ್ಷದಿಂದ ಹದಿನಾಲ್ಕು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾದ ಶಿಕ್ಷಣ ಕಡ್ಡಾಯ ಮತ್ತು ಉಚಿತವಾದ ಶಿಕ್ಷಣವನ್ನು ಒದಗಿಸಲೇಬೇಕು ಒಂದು ವೇಳೆ ಅದನ್ನು ಒದಗಿಸುವಲ್ಲಿ ಪಾಲಕರೇನಾದರೂ ಯಾವುದು ಇಂಟ್ರೆಸ್ಟ್ ತೋರಿಸಲಿಲ್ಲ ಅಂತಂದ್ರೆ ಅವರಿಗೆ ಎಷ್ಟು ನ್ಯಾಯಬದ್ಧವಾಗಿ ಶಿಕ್ಷಿಸುವ ಅಧಿಕಾರವನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ದಂಡ ಸಹಿತ ಶಿಕ್ಷೆಯನ್ನು ಕೊಡ್ತಾ ಹೋಗ್ತಾರೆ ಅದು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ನಾವು ಶಿಕ್ಷಣದ ಹಕ್ಕುಗಳಲ್ಲಿ ಕಾಣ್ಬೋದು ಅದಕ್ಕೆ ಪ್ರತಿಯೊಬ್ಬ ಮಾನವನು ಶಿಕ್ಷಣವನ್ನು ಪಡೆಯುವ ಹಕ್ಕನ್ನು ಹೊಂದಿದ್ದಾನೆ ಅದು ಪ್ರತಿಯೊಬ್ಬ ಮಾನವನು ಶಿಕ್ಷಣವನ್ನು ಪಡೆಯಬೇಕು ಬೇಸಿಕ್ ನಾಲೆಜ್ ಅನ್ನೋದನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಇಲ್ಲಿ ಶಿಕ್ಷಣದ ಹಕ್ಕುಗಳಲ್ಲಿ ತಿಳಿಸ್ತಾ ಹೋಗ್ತಾರೆ ಹೀಗೆ ಈ ಶಿಕ್ಷಣದ ಹಕ್ಕು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಸಂಘ ಸಂಸ್ಥೆಗಳ ಸ್ಥಾಪನೆಯ ಹಕ್ಕು ಒಬ್ಬ ಈ ಸಮಾಜದಲ್ಲಿ ಯಾವುದೇ ವ್ಯಕ್ತಿಯಾಗಿರಲಿ ಯಾವುದು ಮಾನವ ಸಮಾಜ ಜೀವಿಯಾಗಿರುವುದರಿಂದ ಅವನ ಬೇಡಿಕೆಗಳು ಆಸೆಗಳು ಅನೇಕ ಅವುಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಆತ ಅನೇಕ ರೀತಿಯ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ತಾ ಇದ್ದಾನೆ ಆ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವುದರ ಮೂಲಕ ತಮ್ಮ ಬೇಡಿಕೆಗಳೇನಿದ್ದಾವೆ ಆಸೆ ಆಕಾಂಕ್ಷೆಗಳೇನಿದ್ದಾವೆ ಅವುಗಳನ್ನು ಎಲ್ಲ ಪೂರೈಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಎಕ್ಸಾಂಪಲ್ ಆಗಿ ಹೇಳ್ತಾ ಹೋಗ್ತಾರೆ ಕ್ರಿಕೆಟ್ ಸಂಸ್ಥೆಗಳಾಗಿರ್ಬೋದು ಮಹಿಳಾ ಸಂಘಟನೆಗಳಾಗಿರ್ಬೋದು ಹಾಗೆ ಸ್ವಸಹಾಯ ಗುಂಪುಗಳಾಗಿರ್ಬೋದು ನೆಕ್ಸ್ಟ್ ಇವುಗಳಲ್ಲದೆ ಇನ್ನು ಇತರೆ ಹಲವಾರು ರೀತಿಯ ಇತರೆ ಸಂಘ ಸಂಸ್ಥೆಗಳಾಗಿರ್ಬೋದು ಈ ಸಂಸ್ಥೆಗಳ ಮೂಲಕ ಅವರ ಬೇಡಿಕೆ ಏನಿದೆನೋ ಅದನ್ನು ಪೂರೈಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತವೆ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಸಂಘ ಸಂಸ್ಥೆಗಳ ಸ್ಥಾಪನೆ ಹಕ್ಕು ಅಂತ ಹೇಳ್ಬೋದು ನೆಕ್ಸ್ಟ್ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು ಅಂತ ಒಂದಿದೆ ಈ ಹಕ್ಕು ಪ್ರತಿಯೊಬ್ಬ ಪೌರನು ತನ್ನ ಅನಿಸಿಕೆಗಳನ್ನು ಪತ್ರಿಕೆ ಮತ್ತು ಸಮೂಹ ಮಾಧ್ಯಮಗಳ ಮೂಲಕ ವ್ಯಕ್ತಪಡಿಸುವ ಅಧಿಕಾರವನ್ನು ಹೊಂದಿದ್ದಾನೆ ತನ್ನ ಅಭಿಪ್ರಾಯವನ್ನ ತನ್ನ ಅನಿಸಿಕೆ ಏನಿದೆನೋ ಇವಾಗ ಒಂದು ಸರ್ಕಾರ ಜಾರಿಯಲ್ಲಿದೆ ಆ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ ಅಥವಾ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅನ್ನೋದೇನಾದರೂ ತಿಳಿದ್ಬಂತು ಅಂತಂದರೆ ಅವನು ತನ್ನ ಯಾವುದು ನ್ಯೂಸ್ ಪೇಪರ್ಗಳ ಮೂಲಕ ಆಗಿರ್ಬೋದು ಅಥವಾ ಯಾವುದರೂ ಅದಕ್ಕೆ ಪತ್ರಿಕಾ ಸ್ವಾತಂತ್ರ್ಯವನ್ನು ನೀಡಿದರೆ ತನ್ನ ಅನಿಸಿಕೆಗಳನ್ನು ಪತ್ರಿಕೆ ಮತ್ತು ಸಮೂಹ ಮಾಧ್ಯಮಗಳ ಮೂಲಕ ಏನು ಮಾಡ್ಬೋದು ಅದರ ಮೂಲಕ ವ್ಯಕ್ತಪಡಿಸ್ತಾ ಹೋಗ್ಬೋದು ಈ ಹಕ್ಕಿನ ಮುಖಾಂತರ ಅಧ್ಯಕ್ಷ ಸರ್ಕಾರದ ಆಡಳಿತವನ್ನು ಟೀಕಿಸುವ ಮತ್ತು ವಿರೋಧಿಸುವುದರ ಮೂಲಕ ಸರ್ಕಾರವನ್ನು ಸರಿದಾರಿಗೆ ತರಬಹುದಾದ ಕೆಲಸವನ್ನು ಸಾಮಾನ್ಯ ಪ್ರಜೆ ಅದನ್ನು ಕೂಡ ಮಾಡಬಹುದು ಹಾಗೆ ರಾಜ್ಯ ಯಾವುದು ಸರ್ಕಾರ ರಾಜ್ಯದಲ್ಲಿ ಆಡಳಿತ ಸರ್ಕಾರವು ಏನಿದೆನೋ ಆ ಸರ್ಕಾರ ಸದ್ಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲಿಲ್ಲ ಅಂತಂತಂದರೆ ಪತ್ರಿಕೆ ಮತ್ತು ಸಮೂಹ ಮಾಧ್ಯಮಗಳ ಮೂಲಕ ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸೋದು ಅಷ್ಟೇ ಅಲ್ಲದೆ ಅದನ್ನು ಟೀಕಿಸುವಂತಹ ಅದರ ಮೂಲಕ ಆ ಸರ್ಕಾರವನ್ನು ಆಡಳಿತ ಸರ್ಕಾರದ ಏನಿದೆ ಆ ಸರ್ಕಾರವನ್ನು ಸರಿದಾರಿಗೆ ತರ್ತಕ್ಕಂಥ ಕೆಲಸವನ್ನು ಕೂಡ ಯಾವುದು ಈ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ಮಾಡ್ತಾ ಹೋಗುತ್ತೆ ಅಂತಂದರೆ ನೆಕ್ಸ್ಟ್ ಸರ್ಕಾರ ರಾಜ್ಯದ ಶಾಂತಿ ಭದ್ರತೆಗಾಗಿ ಈ ಹಕ್ಕನ್ನು ನಿರ್ಬಂಧಿಸಬಹುದಾಗಿದೆ ರಾಜ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗಲಭೆಗಳಾಗ್ತಾ ಇರೋ ಹಾಗೆ ಕಲಹಗಳಾಗ್ತಾ ಇರೋ ಹಾಗೆ ಶಾಂತಿಯೇ ಕಾಪಾಡಬೇಕು ಭದ್ರತೆಯಿಂದ ರಕ್ಷಣೆಯಿಂದ ಕೂಡಿರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ನಿರ್ಬಂಧಿಸುವ ಅಧಿಕಾರವನ್ನು ಕೂಡ ಹೊಂದಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಲಾಸ್ಟ್ ಒನ್ ಧಾರ್ಮಿಕ ಹಕ್ಕು ಈ ಧಾರ್ಮಿಕ ಹಕ್ಕು ಜಾತ್ಯತೀತ ರಾಷ್ಟ್ರಗಳಲ್ಲಿ ಪ್ರತಿಯೊಬ್ಬ ಪ್ರಜೆಯು ತನಗೆ ಇಷ್ಟವಾದ ಧರ್ಮವನ್ನು ಅವಲಂಬಿಸುವ ಪೂಜಿಸುವ ಪ್ರಚಾರ ಮಾಡುವ ಧಾರ್ಮಿಕ ಗ್ರಂಥಗಳನ್ನು ಪ್ರಕಟಿಸುವ ಸ್ವಾತಂತ್ರ್ಯವು ಧಾರ್ಮಿಕ ಹಕ್ಕಾಗಿದೆ ಯಾವುದು ಜಾತ್ಯತೀತ ನಮ್ಮದು ಜಾತ್ಯತೀತ ರಾಷ್ಟ್ರ ಯಾಕಪ್ಪ ಅಂದರೆ ಹಲವಾರು ರೀತಿಯ ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ಜಾತಿಗಳಿದ್ದಾವೆ ಉಪಜಾತಿಗಳಿದ್ದಾವೆ ಈ ರೀತಿಯಾಗಿ ಅವುಗಳಲ್ಲಿ ಏನಾಗ್ತಾ ಇದ್ದಾವೆ ಆ ಧರ್ಮದ ಪ್ರಚಾರವನ್ನು ಮಾಡಬಹುದು ಧರ್ಮವನ್ನು ಅವಲಂಬಿಸಬಹುದು ಧರ್ಮವನ್ನು ಪೂಜಿಸಬಹುದು ಧರ್ಮವನ್ನು ಪ್ರಚಾರ ಮಾಡಬಹುದು ಧಾರ್ಮಿಕ ಅದರ ಬಗ್ಗೆ ಧಾರ್ಮಿಕ ಗ್ರಂಥಗಳನ್ನು ರಚಿಸಬಹುದು ನೋಡಿ ಇಷ್ಟೆಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಧಾರ್ಮಿಕವಾಗಿ ಹೌದಾ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರಗೊಳ್ಳಬಹುದು ಜಾತಿ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಹೋಗಬಹುದು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಯಾವುದು ಧಾರ್ಮಿಕ ಹಕ್ಕುಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ ರಾಜ್ಯ ಈ ನಿಟ್ಟಿನಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಆದರೆ ಕೆಲವು ನಿಯಂತ್ರಣಗಳನ್ನು ವಿಧಿಸ್ತಾ ಹೋಗ್ತದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಸ್ತಕ್ಷೇಪ ಮಾಡೋದಿಲ್ಲ ರಾಜ್ಯ ತಮ್ಮ ಧರ್ಮದ ಬಗ್ಗೆ ಪ್ರಚಾರ ಮಾಡಿರಿ ಗ್ರಂಥಗಳನ್ನ ಬರೀರಿ ನಿಮ್ಮ ಧರ್ಮದ ದೇವರುಗಳನ್ನ ಪೂಜೆ ಮಾಡಿರಿ ಅದಕ್ಕೆ ನಾವು ಅಡ್ಡಿಯಾಗೋದಿಲ್ಲ ಬಟ್ ಅವರ ಮೇಲೆ ಕೆಲವು ನಿಯಂತ್ರಣಗಳು ಇಳ್ತಾ ಹೋಗ್ತಾರೆ ಯಾಕೆ ಒಂದು ನಿಮ್ಮ ಧರ್ಮವನ್ನು ನೀವು ಆಚರಿಸುವಾಗ ಬೇರೆ ಧರ್ಮದ ಬಗ್ಗೆ ಮಾತನಾಡುವಂತಿಲ್ಲ ಕೀಳಾಗಿ ಮಾತನಾಡುವಂತಿಲ್ಲ
ಬೇರೆ ಧರ್ಮದ ಬಗ್ಗೆ ಯಾವುದೂ ಅಪಪ್ರಚಾರ ಮಾಡುವಂತಿಲ್ಲ ಈ ರೀತಿಯಾಗಿ ಅದಕ್ಕೆ ಅಂತವುಗಳ ಮೇಲೆ ಕೆಲವೊಂದು ನಿಯಂತ್ರಣಗಳನ್ನು ತರ್ತಾ ಹೋಗ್ತಾರೆ ಅಂತ ತಿಳ್ಕೊಬಹುದು ಹೌದಾ ಇದಿಷ್ಟು ನಾಗರಿಕ ಹಕ್ಕುಗಳಾಯಿತು ಹೌದಾ ನಾನು ಮುಂದಿನ ಕ್ಲಾಸ್ ಅಲ್ಲಿ ಇನ್ನು ಎರಡು ಹಕ್ಕುಗಳು ಉಳಿತವೆ ಯಾವಪ್ಪ ಅಂದ್ರೆ ರಾಜಕೀಯ ಹಕ್ಕುಗಳು ಮತ್ತು ಆರ್ಥಿಕ ಹಕ್ಕುಗಳು ಉಳಿತಾ ಹೋಗ್ತವೆ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತಾ ಹೋಗ್ತೀನಿ ಇವಾಗ ಇಲ್ಲಿಗೆ ಈ ಹಕ್ಕುಗಳು ಮುಗಿಸ್ತೀನಿ ಹೌದಾ ಓಕೆ ನಾನು ಇಲ್ಲಿಗೆ ಆನ್ಲೈನ್ ತರಗತಿಯನ್ನು ಮುಗಿಸ್ತೀನಿ ಧನ್ಯವಾದಗಳು।